ಎವ್ರಿಬಡಿ ಗುಡ್ ಆಫ್ಟರ್ನ್ಯೂನು ಮೈ ಡಿಯರ್ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಆಲ್ರೆಡಿ ಫಸ್ಟ್ ಚಾಪ್ಟರ್ ನಾವು ಫಸ್ಟು ಮತ್ತು ಸೆಕೆಂಡ್ ಚಾಪ್ಟರ್ ನಂಬಿದ್ದೀವಿ ಈಗ ಚಾಪ್ಟರ್ ನಂಬರ್ ತರ್ಡ್ ಸೋಷಿಯಲ್ ಇಂಟ್ರಾಕ್ಷನ್ ಆ್ಯಂಡ್ ಸೋಶಿಯಲ್ ಪ್ರೊಸೆಸ್ ಸೋಷಿಯಲ್ ಇಂಟ್ರಾಕ್ಷನ್ ಆ್ಯಂಡ್ ಸೋಷಿಯಲ್ ಪ್ರೊಸೆಸ್ ಸಾಮಾಜಿಕ ಆಂತರಿಕ ಕ್ರಿಯೆಗಳು ಮತ್ತು ಸಾಮಾಜಿಕ ಪ್ರಕ್ರಿಯೆಗಳು ಅನ್ನೋಂಥ ಚಾಪ್ಟರನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಇದರಲ್ಲಿ ನಾವು ನಾಲ್ಕು ಕಾನ್ಸೆಪ್ಟನ್ನು ನೋಡ್ತೀವಿ ವಿದ್ಯಾರ್ಥಿಗಳೇ ಅದರಲ್ಲಿ ಫಸ್ಟ್ ಒನ್ ತ್ರೀ ಪಾಯಿಂಟ್ ಒನ್ ಈ ಒಂದು ಸಾಮಾಜಿಕ ಅಂತಕ್ರಿಯೆ ಅದರ ಒಂದು ಅರ್ಥ ಮತ್ತು ಅದರ ಒಂದು ಲಕ್ಷಣಗಳನ್ನು ಪ್ಯೂಚರ್ಸ್ ಕ್ಯಾರೆಕ್ಟರ್ಸ್ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಅದರಲ್ಲಿ ಸಾಮಾಜಿಕ ಈ ಒಂದು ಅಂತಕ್ರಿಯೆ ಅಥವಾ ಆಂತರಿಕ ಕ್ರಿಯೆಯ ಪೀಠಿಕೆ ಅರ್ಥ ಅದರ ಒಂದು ವ್ಯಾಖ್ಯೆಗಳು ಅದರ ಒಂದು ಫ್ಯೂಚರ್ಸ್ ಲಕ್ಷಣಗಳನ್ನು ನೋಡುವಂಥ ನೋಡುವಂಥದ್ದನ್ನು ನಾವು ಇವತ್ತಿನ ಕ್ಲಾಸದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈ ಒಂದು ಸಾಮಾಜಿಕ ಅಂತಕ್ರಿಯೆಯ ಪೀಠಿಕೆ ಯಾವ ರೀತಿಯಾಗಿದೆ ಅದರ ಒಂದು ಇಂಟ್ರೊಡಕ್ಷನ್ ಯಾವ ರೀತಿಯಾಗಿ ನೋಡ್ತಾ ಇದ್ದ ನೋಡ್ತಾ ಹೋದಾಗ ಮಾನವ ಸಮಾಜವನ್ನು ಸುವ್ಯವಸ್ಥಿತವಾಗಿ ಹಾಗೂ ವೈಜ್ಞಾನಿಕ ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರದ ಪ್ರಮುಖ ಗುರಿಯಾಗಿದೆ ವಿದ್ಯಾರ್ಥಿಗಳೇ ಏನು ರೀ ಮಾನವ ಸಮಾಜವನ್ನು ಸುವ್ಯವಸ್ಥಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಪ್ರಮುಖ ಗುರಿಯಾಗಿದೆ ಸಮಾಜಶಾಸ್ತ್ರದ ಪ್ರಮುಖ ಗುರಿ ಏನು ವಿದ್ಯಾರ್ಥಿಗಳೇ ಮಾನವ ಸಮಾಜವನ್ನು ಸುವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರದ ಪ್ರಮುಖ ಗುರಿ ಅಂತೇಳಿ ಹೇಳ್ತಾ ಹೋಗಬಹುದು ವ್ಯಕ್ತಿ ಸುಖಮಯವಾದ ಹಾಗೂ ನೆಮ್ಮದಿಯ ಬದುಕನ್ನು ಸಾಗಿಸುವ ಸಲುವಾಗಿ ಸಾಮಾಜಿಕ ಪರಿಸರವನ್ನು ನಿರ್ಮಿಸಿಕೊಂಡ ಏನ್ರಿ ವ್ಯಕ್ತಿ ಸುಖಮಯವಾದ ನೆಮ್ಮದಿಯ ಬದುಕನ್ನು ಸಾಗಿಸುವ ಸಲುವಾಗಿ ಸುಖಮಯವಾದಂಥ ಮತ್ತು ನೆಮ್ಮದಿಯ ಬದುಕನ್ನು ಸಾಗಿಸುವ ಸಲುವಾಗಿ ಸಾಮಾಜಿಕ ಪರಿಸರವನ್ನು ನಿರ್ಮಿಸಿಕೊಂಡನು ಅವನಿಂದ ಜನ್ಮ ಪಡೆದ ಸಮಾಜ ಅಥವಾ ಸಾಮಾಜಿಕ ಪರಿಸರವು ಅವನ ಚಟುವಟಿಕೆಗಳ ಮೇಲೆ ನಿಯಂತ್ರಣ ತರಲು ಹಾಗೂ ಮಾರ್ಗದರ್ಶನ ನೀಡಲು ಸನ್ನದ್ಧವಾಯಿತು ಏನ್ರಿ ವ್ಯಕ್ತಿ ಈ ಒಂದು ಸಮಾಜದಲ್ಲಿ ಇದ್ದುಕೊಂಡೇ ಸಮಾಜವನ್ನು ನಿರ್ಮಿಸಬೇಕಾದ್ರೆ ಅಥವಾ ಸಮಾಜದಲ್ಲಿಯೇ ತನ್ನ ಒಂದು ಕಾರ್ಯಚಟುವಟಿಕೆಗಳನ್ನು ಒಂದೇನಿದ್ರಿ ನಿಯಂತ್ರಣ ತರಲು ಅಥವಾ ಮಾರ್ಗದರ್ಶನವನ್ನು ನೀಡೋಕೆ ಸನ್ನದ್ಧವಾಗಿದೆ ಈ ಒಂದು ಸಾಮಾಜಿಕ ಅಂತಕ್ರಿಯೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಜನರನ್ನು ಹೊರತುಪಡಿಸಿದ ಸಮಾಜವನ್ನು ಊಹಿಸಲು ಸಾಧ್ಯವಿಲ್ಲ ಏನ್ರಿ ಜನರು ಇರದೇ ಇರುವಂಥ ಸಮಾಜವನ್ನು ನಾವು ಕಾಣಕ್ಕೇನಿದ್ರಿ ಸಾಧ್ಯವಿಲ್ಲ ಅದೇ ರೀತಿ ಸಮಾಜವನ್ನು ತೊರೆದು ವ್ಯಕ್ತಿ ಬದುಕಲು ಸಾಧ್ಯವಿಲ್ಲ ಏನ್ರಿ ಸಮಾಜವನ್ನು ಬಿಟ್ಟು ವ್ಯಕ್ತಿ ಇರಕ್ಕೆ ಸಾಧ್ಯ ಇಲ್ಲ ಅಥವಾ ಸಮಾಜ ಇರದೆ ಇವನೇದ್ರಿ ವ್ಯಕ್ತಿ ಇರೋಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿಗಳು ಇರದೇ ಸಮಾಜವು ಒನ್ ಇದ್ರಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ ಹೋಗ್ತಾರೆ ಅದಕ್ಕೆ ಸಮಾಜ ಅಂದಮೇಲೆ ಅಲ್ಲಿ ಸಹ ಒಂದೇನಿದ್ರಿ ವ್ಯಕ್ತಿಗಳಿರುವಂಥದ್ದು ಸಹಜ ವ್ಯಕ್ತಿಗಳಿರುವಂಥದ್ದು ಸಮಾಜದಲ್ಲಿರುವಂಥದ್ದು ಸಹಜ ಹೀಗೆ ಒಂದೇನಿದ್ರಿ ಅದೇ ರೀತಿ ಸಮಾಜವನ್ನು ತೊರೆದು ವ್ಯಕ್ತಿ ಬದುಕಲು ಸಾಧ್ಯವಿಲ್ಲ ವ್ಯಕ್ತಿಗೆ ಸಮಾಜ ಬೇಕು ಸಮಾಜದ ಅಸ್ತಿತ್ವಕ್ಕೆ ವ್ಯಕ್ತಿಗಳು ಬೇಕು ಏನ್ರಿ ಸಮಾಜವನ್ನು ತೊರೆದು ಬ ವ್ಯಕ್ತಿ ಬದುಕಕ್ಕೆ ಸಾಧ್ಯವಿಲ್ಲ ವ್ಯಕ್ತಿಗೆ ಸಮಾಜ ಬೇಕು ಸಮಾಜದ ಅಸ್ತಿತ್ವಕ್ಕೆ ಬೆಳವಣಿಗೆಗೆ ಈ ಒಂದು ಮಾಹಾನವರು ಅಥವಾ ವ್ಯಕ್ತಿಗಳು ಬೇಕು ಅಂತ ಕರೀತಾ ಹೋಗ್ತಾರೆ ಸಮಾಜವು ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಏನ್ರಿ ಸಮಾಜ ಏನು ಮಾಡ್ತದೆ ರೀ ವ್ಯಕ್ತಿಯ ವ್ಯಕ್ತಿತ್ವವನ್ನು ಪರ್ಸ್ನಾಲಿಟಿ ಅಂತ ಕರೀತಾ ಹೋಗ್ತಾರೆ ವ್ಯಕ್ತಿತ್ವವನ್ನು ರೂಪಿಸ್ತದೆ ಅವನ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡತದೆ ವ್ಯಕ್ತಿತ್ವದ ವಿಕಸನಕ್ಕೆ ಅನುವು ಮಾಡಿಕೊಡ್ತದ ಏನ್ರಿ ಮಾನವನ ಒಂದು ಚಟುವಟಿಕೆಗೆ ಮಾರ್ಗದರ್ಶನ ಗೈಡ್ಲೈನ್ಸ್ ನೀಡುವಂಥದ್ದು ಈ ಒಂದು ಸಮಾಜ ಮಾಡ್ತದ ಅಂತ ಕ್ರಿಯೆ ಮಾಡ್ತದೆ ಅಂತ ಹೇಳ್ಬೋದು ಮತ್ತು ವ್ಯಕ್ತಿತ್ವದ ವಿಕಸನಕ್ಕೆ ಈ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಈ ಒಂದು ಸಾಮಾಜಿಕ ಅಂತಕ್ರಿಯೆ ಅಂತ್ಯಕ್ರಿಯೆ ರೀ ಅನುವು ಮಾಡಿಕೊಡ್ತದ ಸಮಾಜ ಅನ್ ಅನುವು ಮಾಡಿಕೊಡ್ತದ ಅಂತ ಹೇಳ್ಬೋದು ಬದುಕಿನಿಂದ ಸಾಯುವ ಪರ್ಯಂತವು ಮಾನವನು ತನ್ನ ವೈವಿಧ್ಯಮಯವಾದ ಏನ್ರಿ ಹುಟ್ಟುವಿನಿಂದ ಹಿಡಿದು ಸಾಯುವವರಿಗೂ ಮಾನವನಾದ ಮಾನವನಾದವರು ನಾವು ನೀವು ತನ್ನ ಒಂದು ವೈವಿಧ್ಯಮಯವಾದಂಥ ಬೇಡಿಕೆಗಳ ಪೂರೈಕೆಗಾಗಿ ಒಂದಲ್ಲ ಒಂದು ರೀತಿಯ ಸಮಾಜವನ್ನು ಅವಲಂಬಿಸಬೇಕಾಗುತ್ತದೆ ಏನ್ರಿ ಮಾನವ ಈ ಒಂದು ಹುಟ್ಟುವಿನಿಂದ ಸಾವಿನವರೆಗೂ ಸಹ ಬಂದಿನಿತ್ರಿ ಈ ಸಮಾಜದ ಬೇರೆ ಬೇರೆ ಬೇಡಿಕೆಗಳನ್ನು ಪೂರೈಕೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಸಮಾಜವನ್ನು ಈ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಅವಲಂಬಿಸಬೇಕಾಗ್ತದೆ ಅಂತಲೇ ಹೇಳ್ತಾ ಹೋಗ್ತಾರೆ ವ್ಯಕ್ತಿ ಮತ್ತು ಸಮಾಜ ಇವೆರಡೂ ಭಿನ್ನ ಹಾಗೂ ಸ್ವತಂತ್ರ ಘಟಕಗಳಾಗಿದ್ದರೂ ಕೂಡ ಒಂದು ಮತ್ತೊಂದನ್ನು ಅವಲಂಬಿಸಿ ಬದುಕುವುದು ಅನಿವಾರ್ಯವಾಗಿರುತ್ತದೆ ಏನ್ರಿ ವ್ಯಕ್ತಿ ಮತ್ತು ಸಮಾಜ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇವು ಭಿನ್ನ ಹಾಗೂ ಸ್ವತಂತ್ರ ಘಟಕಗಳಾಗ್ಯಾವ ಆದರೂ ಸಹ ಒಂದು ಮತ್ತೊಂದನ್ನು ಅವಲಂಬಿಸಿ ಬದುಕುವುದು ಅನಿವಾರ್ಯ ಸಮಾಜದಲ್ಲಿ ಈ ಒಂದು ಮಾನವ ಮತ್ತು ಸಮಾಜ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಾಗಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾವ ಇಷ್ಟೇ ವಿದ್ಯಾರ್ಥಿಗಳು ಇದರ ಒಂದು ಇಂಟ್ರೊಡಕ್ಷನ್ ಮೂಲಕ ನಾವು ತಿಳಿದುಕೊಳ್ಳುವಂಥದ್ದು ಸಮಾಜದಲ್ಲಿ ಮಾನವನ ಒಬ್ಬರು ಮತ್ತು ಮತ್ತೊಬ್ಬರ ನಡುವೆ ಯಾವ ರೀತಿಯಾದಂಥ ಒಂದು ಚಟುವಟಿಕೆಗಳು ಏನು ರೀ ಈ ಒಂದು ಚಕಮಕಿಗಳು ಯಾವ ರೀತಿಯಾಗಿ ನಡೀತಾವೆ ಅನ್ನುವಂಥದ್ದನ್ನು ಈ ಒಂದು ಸಾಮಾಜಿಕ ಅಂತಕ್ರಿಯೆಗಳ ಮೂಲಕ ನಾವೇನಿ ಕಲಿಯುವಂಥದ್ದು ಇದು ಈ ಒಂದು ಸಾಮಾಜಿಕ ಅಂತಕ್ರಿಯೆಗಳ ಇಂಟ್ರೊಡಕ್ಷನ್ ಪಿ ಟಿ ಕೆ ಅಂತೇಳಿ ಹೇಳ್ಬೋದು ಈಗ ಸಾಮಾಜಿಕ ಈ ಒಂದು ಅಂತಕ್ರಿಯೆ ಅಥವಾ ಆಂತರಿಕ ಕ್ರಿಯೆಗಳ ಅರ್ಥ ವಿವರಣೆ ಮೀನಿಂಗ್ ಆಫ್ ಸೋಶಿಯಲ್ ಇಂಟ್ರಾಕ್ಷನ್ ಏನ್ರಿ ಮೀನಿಂಗ್ ಆಫ್ ಸೋಷಿಯಲ್ ಇಂಟ್ರ್ಯಾಕ್ಷನ್ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಸಾಮಾಜಿಕ ಅಂತಕ್ರಿಯೆಗಳ ಅರ್ಥ ವಿವರಣೆ ಅಥವಾ ಆಂತರಿಕ ಕ್ರಿಯೆಗಳ ಅರ್ಥ ವಿವರಣೆ ಅಂತೇಳಿ ಹೇಳ್ಬೋದು ಈ ಒಂದು ಸಾಮಾಜಿಕ ಅಂತಕ್ರಿಯೆಗಳ ಬಗೆಗೆ ವಿವಿಧ ಸಮಾಜಶಾಸ್ತ್ರಜ್ಞರು ಏನರೀ ಬೇರೆ ಬೇರೆ ರೀತಿಯಾದಂಥ ಒಂದು ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂಥ ಒಂದು ಅರ್ಥ ವಿವರಣೆಯನ್ನು ವ್ಯಾಖ್ಯಾನವನ್ನು ನೀಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ ಇಲ್ಲಿ ಈ ಒಂದು ಫಸ್ಟ್ ಒನ್ ಡೆಫಿನಿಷನ್ ನೋಡ್ತಾ ಹೋದಾಗ ಮೊದಲನೇ ಒಂದು ವ್ಯಾಖ್ಯವನ್ನು ನೋಡಿದಾಗ ಫಸ್ಟ್ ಒನ್ ಡಬ್ಲ್ಯೂ ಜಿ ಗ್ರೀನ್ ಏನ್ರಿ ಡಬ್ಲ್ಯೂ ಜಿ ಗ್ರೀನ್ ರವರು ತಮ್ಮದೇ ಆದಂಥ ಒಂದು ವ್ಯಾಖ್ಯವನ್ನು ನೀಡ್ತಾ ಹೋಗ್ತಾರೆ ಏನು ಹೇಳ್ತಾರ ಪೇ ಡಬ್ಲ್ಯೂ ಜೆ ಗ್ರಿ ಅಂದರೆ ವಿಶಿಷ್ಟ ಗುರಿಯನ್ನು ತಲುಪುವಾಗ ಹಾಗೂ ತಮ್ಮ ವೈವಿಧ್ಯಮಯವಾದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಾಗ ಜನರು ಮತ್ತು ಸಮೂಹಗಳು ಪರಸ್ಪರ ಪ್ರಭಾವಿತರಾಗುವುದೇ ಸಾಮಾಜಿಕ ಅಂತಕ್ರಿಯೆಯಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ ಏನು ಹೇಳ್ತಾರೆ ವಿಶಿಷ್ಟ ಗುರಿಯನ್ನು ತಲುಪುವಾಗ ಹಾಗೂ ತಮ್ಮ ವೈವಿಧ್ಯಮಯವಾದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಾಗ ಜನರು ಮತ್ತು ಸಮೂಹಗಳು ಇವೆರಡೂ ಪರಸ್ಪರ ಪ್ರಭಾವಿತರಾಗುವುದೇ ಸಾಮಾಜಿಕ ಅಂತಕ್ರಿಯೆಗಳು ಅಂತ ಹೇಳ್ತಾರೆ ಏನೇತಾರೆ ಯಾವುದೇ ರೀತಿಯಾದಂಥ ಒಂದು ವಿಶಿಷ್ಟ ಗುರಿ ಗುರಿ ಅಂದರೆ ಏನಂತೀವಿ ಗೋಲ್ಸ್ ಅಂತ ಕರಿತಾ ಹೋಗ್ತೀವಿ ಗುರಿಗಳು ಅಂತೇಳಿ ವಿಶಿಷ್ಟ ಗುರಿಗಳನ್ನು ತಲುಪಬೇಕಾದ್ರೆ ಈಡೇರ್ಕೊಳ್ ಈಡೇರಿಸ್ಕೊಳ್ಬೇಕಾದ್ರೆ ತಮ್ಮ ವೈವಿಧ್ಯಮಯವಾದಂಥ ಸಮಸ್ಯೆಗಳನ್ನು ಪ್ರಾಬ್ಲಮ್ಸ್ಗಳನ್ನು ಬಗೆಹರಿಸಿಕೊಳ್ಳುವಂಥ ಸಂದರ್ಭದೊಳಗೆ ಜನರು ಮತ್ತು ಸಮೂಹಗಳು ಪರಸ್ಪರ ಒಂದು ಪ್ರಭಾವಿತರಾಗುವುದೇ ಸಾಮಾಜಿಕ ಅಂತಕ್ರಿಯೆ ಅಂತೇಳಿ ಡಬ್ಲ್ಯೂ ಜಿ ಗ್ರೀನ್ ರವರು ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಒಂದು ಎರಡನೇ ವ್ಯಾಖ್ಯಾನವನ್ನು ಈ ಒಂದು ಆ ಒಂದು ಎನ್ ಎಲ್ರಿಜ್ ಎಲ್ಡ್ರೀಜ್ ಮತ್ತು ಮೆರಿಲ್ರವ್ರ ಪ್ರಕಾರ ಏನ್ರಿ ಎಲ್ರಿಜ್ ಮತ್ತು ರವರು ಏನು ಹೇಳ್ತಾರೆ ಅಂದರೆ ಇವರು ಸಹ ಒಬ್ಬರು ಸಮಾಜಶಾಸ್ತ್ರಜ್ಞರು ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರು ಏನು ಹೇಳ್ತಾರಪ್ಪ ಅಂದರೆ ಸಾಮಾಜಿಕ ಆಂತರಿಕ ಕ್ರಿಯೆಯು ಅಥವಾ ಸಾಮಾಜಿಕ ಅಂತಕ್ರಿಯೆಯು ಒಂದು ಸಾಮಾನ್ಯ ಪ್ರಕ್ರಿಯೆಯ ಇದರ ಮೂಲಕ ಇಬ್ಬರು ಅಥವಾ ಹೆಚ್ಚು ಜನರ ಮಧ್ಯದಲ್ಲಿ ಅರ್ಥಪೂರ್ಣ ಸಂಬಂಧಗಳು ಬೆಳೆದು ಅವರ ವರ್ತನೆಗಳಲ್ಲಿ ಕೆಲವೊಂದು ಪರಿವರ್ತನೆಗಳನ್ನು ಕಾಣುತ್ತೇವೆ ಏನು ಹೇಳ್ತಾರೆ ಎಲ್ರಿಜ್ ಮತ್ತು ಮಿರಿಲ್ರವರು ಏನು ಹೇಳ್ತಾರೆ ಅಂದರೆ ಸಾಮಾಜಿಕ ಅಂತಕ್ರಿಯೆ ವ್ಯವಸ್ಥೆಯಲ್ಲಿ ಸಾಮಾನ್ಯ ಪ್ರಕ್ರಿಯೆ ಇದರ ಮೂಲಕ ಇಬ್ಬರು ಅಥವಾ ಹೆಚ್ಚು ಜನರ ಮಧ್ಯದಲ್ಲಿ ಅರ್ಥಪೂರ್ಣ ಸಂಬಂಧಗಳು ಬೆಳೆದು ಬರುವಂಥ ಒಂದು ವರ್ತನೆಗಳು ಕೆಲವೊಂದು ಸಂದರ್ಭದೊಳಗೆ ಪರಿವರ್ತನೆಗಳಾಗಿ ಹೊರಹೊಮ್ಮಿದರೆ ಪರಿವರ್ತನೆಗಳಾಗಿ ಹೊರಹೊಮ್ಮಿದರೆ ಅವುಗಳನ್ನು ಸಾಮಾಜಿಕ ಅಂತ್ಯಕ್ರಿಯೆಗಳು ಅಂತ ಇವರು ಕರೀತಾ ಹೋಗ್ತಾರೆ ಇಷ್ಟೇ ಇದರ ಅರ್ಥ ಸಮಾಜದಲ್ಲಿ ಇದ್ಕೊಂಡು ಇಬ್ಬರು ಅಥವಾ ಹೆಚ್ಚು ಜನರ ಮಧ್ಯದಲ್ಲಿ ಕಂಡುಬರುವಂಥ ಸಂಬಂಧಗಳು ಬೇರೆ ರೀತಿಯಾದಂಥ ಪರಿವರ್ತನೆ ಆದರೆ ಅದನ್ನು ಸಾಮಾಜಿಕ ಅಂತಕ್ರಿಯೆಗಳು ಅಂತ ಸಾಮಾಜಿಕ ಅಂತಕ್ರಿಯೆಗಳು ಅಂತೇಳೆ ಕರೆಯುವಂಥದ್ದು ನೆಕ್ಸ್ಟ್ ಒಂದು ಮೂರನೇ ಒಂದು ವ್ಯಾಖ್ಯಾನವನ್ನು ನಮ್ಮ ಒಂದು ಪಾಶ್ಚಾತ್ಯ ಸಮಾಜಶಾಸ್ತ್ರಜ್ಞರಾಗಿರುವಂತಹ ಡಾಸನ್ ಮತ್ತು ಗೆಟ್ಟಿಸ್ ಏನ್ರಿ ಡಾಸನ್ ಮತ್ತು ಗೆಟೀಸ್ ರವರ ಪ್ರಕಾರ ನೋಡಿದಾಗ ಸಾಮಾಜಿಕ ಆಂತರಿಕ ಕ್ರಿಯೆಯು ಜನರ ಪರಸ್ಪರ ಮನಸ್ಸನ್ನು ಅರಿತುಕೊಳ್ಳುವ ಪ್ರಕ್ರಿಯೆಯಾಗಿದೆ ಏನ್ರಿ ಸಾಮಾಜಿಕ ಅಂತ್ಯಕ್ರಿಯೆಯು ಜನರ ಪರಸ್ಪರ ಮನಸ್ಸನ್ನು ಅರಿತುಕೊಳ್ಳುವ ಪ್ರಕ್ರಿಯೆಯಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರ ಡಾಸನ್ ಮತ್ತು ಗೆಟೀಸ್ ನೆಕ್ಸ್ಟ್ ಒನ್ ಗಿಲಿನ್ ಮತ್ತು ಗಿಲಿನ್ ರವರು ಏನ್ರಿ ಈ ಒಂದು ಪಾಶ್ಚಾತ್ಯ ಸಮಾಜ ಗಿಲಿನ್ ಮತ್ತು ಗಿಲಿನ್ ಸಹೋದರರವರು ಬಂದ ವ್ಯಾಖ್ಯಾನ ಯಾವ ರೀತಿಯಾಗಿದೆ ಅಂದರೆ ಸಾಮಾಜಿಕ ಅಂತಕ್ರಿಯೆಗಳೆಂದರೆ ಆಚರಣೆಯಲ್ಲಿರುವ ಎಲ್ಲ ಪ್ರಕಾರದ ಸಾಮಾಜಿಕ ಬಾಂಧವ್ಯಗಳಾಗಿವೆ ಈ ರೀತಿಯ ಸಂಬಂಧಗಳು ವ್ಯಕ್ತಿ 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 ಸಮೂಹ ಹಾಗೂ ವ್ಯಕ್ತಿ ಸಮೂಹಗಳಲ್ಲಿ ಸಮೂಹ ಸಮೂಹಗಳಲ್ಲಿ ವಿವಿಧ ರೀತಿಯ ವಿವಿಧ ರೀತಿಯಿಂದ ಕಂಡುಬರಬಹುದು ಏನ್ರಿ ಈ ಒಂದು ಸಾಮಾಜಿಕ ಅಂತಕ್ರಿಯೆ ಅಂದರೆ ವ್ಯಕ್ತಿ ವ್ಯಕ್ತಿಗಳಲ್ಲಿ ಸಮೂಹ ಸಮೂಹಗಳಲ್ಲಿ ವ್ಯಕ್ತಿ ಸಮೂಹಗಳಲ್ಲಿ ಕಂಡುಬರುವಂತಹ ಒಂದು ರೀತಿಯನ್ನು ವ್ಯವಸ್ಥೆಯನ್ನು ಸಾಮಾಜಿಕ ಅಂತಕ್ರಿಯೆ ಅಂತೇಳಿ ಕರೀತಾ ಹೋಗ್ತಾರೆ ಈ ನಾಲ್ಕು ವ್ಯಾಖ್ಯೆಗಳನ್ನು ನೋಡಿದಾಗ ಸಾಮಾಜಿಕ ಅಂತಕ್ರಿಯೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ವಿಶಿಷ್ಟ ಗುರಿಗಳನ್ನು ತಲುಪಬೇಕಾದರೆ ಸಾಮಾಜಿಕ ಅಂತಕ್ರಿಯೆ ನಡೀತದೆ ಒಬ್ಬ ವ್ಯಕ್ತಿ ಪರಸ್ಪರವಾದಂಥ ಒಂದು ರೀ ಇಬ್ಬರು ಅಥವಾ ಹೆಚ್ಚು ಜನರ ಮಧ್ಯದಲ್ಲಿ ನಡೆಯಬೇಕ ನಡೆಯುವಂಥ ಸಂಬಂಧಗಳನ್ನು ಸಾಮಾಜಿಕ ಅಂತಕ್ರಿಯೆ ಅಂತ ಕರೀತಾರೆ ಅದೇ ರೀತಿಯಾಗಿ ಸಾಮಾಜಿಕ ಅಂತಕ್ರಿಯೆಗಳು ಜನರ ಪರಸ್ಪರ ಮನಸ್ಸನ್ನು ಅರಿತುಕೊಳ್ಳುವಂಥದ್ದು ಮತ್ತು ಸಾಮಾಜಿಕ ಅಂತಕ್ರಿಯೆಯು ವ್ಯಕ್ತಿ ವ್ಯಕ್ತಿಗಳ ಮಧ್ಯದಲ್ಲಿ ವ್ಯಕ್ತಿ ಸಮೂಹಗಳ ಮಧ್ಯದಲ್ಲಿ ಸಮೂಹ ಸಮೂಹಗಳ ಮಧ್ಯದಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆಯಾಗಿ ಸಾಮಾಜಿಕ ಅಂತಕ್ರಿಯೆಯನ್ನು ನೋಡ್ತಾ ಹೋಗ್ತೀವಿ ಈ ನಾಲ್ಕು ವ್ಯಾಖ್ಯೆಗಳು ಸಾಮಾಜಿಕ ಒಂದು ಅಂತಕ್ರಿಯೆಗಳ ಅರ್ಥ ವಿವರಣೆ ಮತ್ತು ವ್ಯಾಖ್ಯೆಗಳನ್ನು ತಿಳಿಸಿಕೊಡುವಂಥ ಅಂಶಗಳಾಗ್ಯಾವ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ಇದು ಈ ಒಂದು ಸಾಮಾಜಿಕ ಆಂತರಿಕ ಕ್ರಿಯೆಗಳ ಅರ್ಥ ವಿವರಣೆ ಮೀನಿಂಗ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್ ಅಂತೇಳಿ ಹೇಳ್ಬೋದು ಈಗ ನೆಕ್ಸ್ಟ್ ಒಂದು ನಿಮಗೆ ಬರುವಂಥದ್ದು ಈ ಒಂದು ಸಾಮಾಜಿಕ ಅಂತಕ್ರಿಯೆಗಳ ಲಕ್ಷಣಗಳು ಫ್ಯೂಚರ್ಸ್ ಆಫ್ ಸೋಶಿಯಲ್ ಇಂಟ್ರಾಕ್ಷನ್ ಏನ್ರಿ ಸಾಮಾಜಿಕ ಅಂತಕ್ರಿಯೆಯ ಲಕ್ಷಣಗಳು ಇದರ ಒಂದು ಸಾಮಾಜಿಕ ಅಂತಕ್ರಿಯೆಯ ಲಕ್ಷಣಗಳು ತನ್ನದೇ ಆದಂಥ ಒಂದು ಅಂಶಗಳನ್ನು ತನ್ನದೇ ಆದಂಥ ಒಂದು ಲಕ್ಷಣಗಳನ್ನು ಒಳಗೊಂಡಿದೆ ಅಂತೇಳಿ ಹೇಳ್ಬೋದು ಈ ಒಂದು ಸಾಮಾಜಿಕ ಅಂತಕ್ರಿಯೆಯ ಲಕ್ಷಣಗಳನ್ನು ನೋಡಿದಾಗ ಫಸ್ಟ್ ಒನ್ ಸಾಮಾಜಿಕ ಹಂತಕ್ರಿಯೆಯು ಹಂತಕ್ರಿಯೆಯು ಸಾಮಾಜಿಕ ಸ್ವರೂಪ ಲಕ್ಷಣ ಹೊಂದಿರುತ್ತದೆ ಅಂದರೆ ಇತರ ವ್ಯಕ್ತಿಗಳ ನಡೆನುಡಿಗಳನ್ನು ಒಳಗೊಂಡಿರುವುದು ಏನ್ರಿ ಸಾಮಾಜಿಕ ಅಂತಕ್ರಿಯೆ ಏನು ಮಾಡ್ತದೆ ಅಂದರೆ ತನ್ನದೇ ಆದಂಥ ಸ್ವರೂಪ ಮತ್ತು ಲಕ್ಷಣಗಳನ್ನು ಹೊಂದುವುದಷ್ಟೇ ಅಲ್ಲದೆ ಇತರ ವ್ಯಕ್ತಿಗಳ ನಡೆನುಡಿಗಳನ್ನು ಅವರ ಒಂದು ಆಚಾರ ವಿಚಾರಗಳನ್ನು ಅವರ ಒಂದು ಕ್ಯಾರೆಕ್ಟರ್ಗಳನ್ನು ಒಳಗೊಂಡಿರುವಂಥದ್ದು ಸಾಮಾಜಿಕ ಅಂತಕ್ರಿಯೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒಂದು ಎರಡನೇ ಒಂದು ವ್ಯಾಖ್ಯೆಯನ್ನು ನೋಡಿದಾಗ ಈ ಒಂದು ಪುಪನೋ ಏನ್ರಿ ಪೊಪನೋ ನೈನ್ಟೀನ್ ಸೆವೆಂಟಿ ಸೆವೆನ್ ಇದರ ಒಂದು ಪ್ರಕಾರ ಏನ್ರಿ ರೀ ಅನ್ನುವಂಥ ಒಂದು ಮೂಲ ವ್ಯವಸ್ಥೆಯ ಗ್ರಂಥದ ಪ್ರಕಾರ ಎರಡನೇ ಒಂದು ಲಕ್ಷಣವನ್ನು ನೋಡಿದಾಗ ಇದು ಮೂಲ ಪಾತ್ರಧಾರಿ ವ್ಯಕ್ತಿಗೂ ಇತರ ವ್ಯಕ್ತಿ ಅಥವಾ ವ್ಯಕ್ತಿಗಳ ಮಧ್ಯದ ಸಂಪರ್ಕ ಸಂಬಂಧವಾದದ್ದರಿಂದ ಇಂಥ ಅಂತ ಕ್ರಿಯೆಗೆ ಸಾಮಾಜಿಕ ಮಹತ್ವ ಇರುತ್ತದೆ ಏನು ಹೇಳ್ತಾರೆ ಈ ಒಂದು ಪೊಪುನ ಅನ್ನುವಂಥ ಒಂದು ಗ್ರಂಥ ಏನು ಹೇಳ್ತದೆ ಅಂದರೆ ಸಾಮಾಜಿಕ ಅಂತಕ್ರಿಯೆ ಅನ್ನುವಂಥದ್ದು ವ್ಯಕ್ತಿಗೂ ಇತರ ವ್ಯಕ್ತಿ ಅಥವಾ ವ್ಯಕ್ತಿಗಳ ಮಧ್ಯೆ ಸಂಪರ್ಕ ಸಂಬಂಧವಾದದ್ದರಿಂದ ಇಂಥ ಅಂತಕ್ರಿಯೆಗೆ ಸಾಮಾಜಿಕ ಮಹತ್ವ ಇರುತ್ತದೆ ಏನ್ರಿ ಈ ಸಾಮಾಜಿಕ ಒಂದು ಅಂತಕ್ರಿಯೆ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಅಥವಾ ಒಂದು ಸಮೂಹದಿಂದ ಮತ್ತೊಂದು ಸಮೂಹಕ್ಕೆ ಸಂಪರ್ಕ ರೀತಿಯಾಗಿ ಕಮ್ಯುನಿಕೇಷನ್ ಒಂದು ರೀತಿಯಾಗಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತದೆ ಅಂತೇಳಿ ಹೇಳ್ಬೋದು ತರ್ಡ್ ಒನ್ ಮೂರನೇ ಒಂದು ಲಕ್ಷಣಗಳು ಯಾವ ರೀತಿಯಾಗಿದೆ ಅಂದರೆ ಸಾಮಾಜಿಕ ಅಂತಕ್ರಿಯೆಯು ಕಟ್ಟುನಿಟ್ಟಿನಿಂದ ಕಟ್ಟುನಿಟ್ಟಾದ ಮತ್ತು ಅವೈಯಕ್ತಿಕ ಸಂಬಂಧಗಳಿಂದ ಹಿಡಿದು ಅಸ್ಥಿರ ಮತ್ತು ಆತ್ಮೀಯ ಸಂಬಂಧಗಳವರೆಗಿನ ವೈವಿಧ್ಯ ವೈವಿಧ್ಯ ರೂಪಗಳನ್ನು ಧರಿಸುತ್ತದೆ ಅಂದರೆ ಸಾಮಾಜಿಕ ಅಂತಕ್ರಿಯೆಯು ಕಟ್ಟುನಿಟ್ಟಾಗಿ ಮತ್ತು ಅವೈಯಕ್ತಿಕ ಸ್ವರೂಪದಾಗಿರಬಹುದು ಅಥವಾ ಅದು ನಿಕಟ ನಿಕಟ ನಿಕಟಮ ನಿಕಟತಮ ಸ್ವರೂಪವನ್ನು ಹೊಂದಿದ್ದು ವೈಯಕ್ತಿಕ ಸ್ವರೂಪದ್ದು ಆಗಿರಬಹುದು ಏನೇ ಅಂದರೆ ಸಾಮಾಜಿಕ ಅಂತ್ಯಕ್ರಿಯೆಯ ಒಂದು ಲಕ್ಷಣಗಳನ್ನು ಮೂರನೇ ಒಂದು ಪಾಯಿಂಟನ್ನು ನೋಡಿದಾಗ ನಮಗೇನು ತಿಳಿದು ಬರ್ತದೆ ಅಂದರೆ ಸಾಮಾಜಿಕ ಅಂತಕ್ರಿಯೆ ಅನ್ನುವಂಥದ್ದು ಇದು ಕಟ್ಟುನಿಟ್ಟಾದ ವ್ಯವಸ್ಥೆ ಇದು ಅವೈಯಕ್ತಿಕವಾದಂಥ ವ್ಯವಸ್ಥೆ ಇದು ಆತ್ಮೀಯ ಮತ್ತು ಅಸ್ಥಿರತೆ ಅಸ್ಥಿರತೆಯಿಂದ ಕೂಡಿರುವಂಥ ಒಂದು ಸ್ವರೂಪದ್ದಾಗಿದೆ ಅಂತೇಳಿ ಹೇಳ್ತಾ ಹೋಗ್ಬೋದು ನಾಲ್ಕನೇ ಒಂದು ಲಕ್ಷಣ ಫ್ಯೂಚರ್ ನಾಲ್ಕನೇ ಒಂದು ಸಾಮಾಜಿಕ ಅಂತಕ್ರಿಯೆಯ ಲಕ್ಷಣವನ್ನು ನೋಡಿದಾಗ ಸಾಮಾಜಿಕ ಅಂತಕ್ರಿಯೆಯು ಆಯಾ ಸಂಬಂಧ ಸನ್ನಿವೇಶಗಳಿಗೆ ತಕ್ಕಂತೆ ರೂಢಿ ಒಂದೇನಿದ್ರಿ ರೂಢಿ ಪದ್ಧತಿಯನ್ನು ಒಂದು ರೂಪವನ್ನು ಧರಿಸಿರುತ್ತದೆ ಏನ್ರಿ ಸಾಮಾಜಿಕ ಹಂತಕ್ರಿಯೆಯು ಆಯಾ ಸಂಬಂಧ ಸನ್ನಿವೇಶಗಳಿಗೆ ತಕ್ಕಂತೆ ರೂಪ ಧರಿಸಿರುತ್ತದೆ ಮನೆಯೊಳಗೆ ನಿಕಟ ಸಂಬಂಧಗಳೊಂದಿಗೆ ಜನರ ಅಂತಕ್ರಿಯೆಯ ಒಂದ್ರಿ ಅಂತಕ್ರಿಯೆಯ ನಿಕಟ ಮತ್ತು ವೈಯಕ್ತಿಕ ಸ್ವರೂಪದ ಸ್ವರೂಪ ವ್ಯವಸ್ಥೆಯನ್ನು ಕಂಡುಬರುತ್ತದ ವ್ಯಕ್ತಿಯು ತನ್ನ ಕಚೇರಿಯಲ್ಲಿ ಇತರರೊಂದಿಗೆ ತೊಡಗುವ ಅಂತಕ್ರಿಯೆಯು ಔಪಚಾರಿಕ ಸ್ವರೂಪದಾಗಿರುತ್ತದೆ ಅಂತೂ ಜನರ ಜನರು ಬದಲಾದಂತೆ ಸನ್ನಿವೇಶಗಳು ಸಹ ಬದಲಾಗ್ತಾ ಅಂತಕ್ರಿಯು ಸ್ವರೂಪದ ಒಂದು ಬದಲಾಗ್ತಾ ಹೋಗ್ತದೆ ವಿವಿಧ ಸನ್ನಿವೇಶಗಳಲ್ಲಿ ಅದು ವಿವಿಧ ರೂಪಗಳನ್ನು ಧರಿಸ್ತಾ ಹೋಗ್ತದೆ ಸಾಮಾಜಿಕ ಅಂತಕ್ರಿಯೆ ಇದು ಕಾಲ ಕಾಲಕ್ಕೆ ಸನ್ನಿವೇಶಗಳಿಗೆ ತಕ್ಕಂತೆ ತನ್ನ ರೂಪವನ್ನು ಧರಿಸ್ತಾ ಹೋಗ್ತದೆ ಮನೆಯೊಳಗೆ ಬೇರೆ ಪಾತ್ರಧಾರಿ ಒಂದು ರೂಪವನ್ನು ಪಡೆದರೆ ಸಮಾಜದಲ್ಲಿ ಏನಿದ್ರೆ ಬೇರೆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಕಾಣುವಂಥದ್ದು ಇದು ಔಪಚಾರಿಕ ಮತ್ತು ಅನೌಪಚಾರಿಕವಾದಂಥ ಒಂದು ಸ್ವರೂಪದ್ದಾಗಿ ಕಂಡುಬರುವಂಥದ್ದು ಸನ್ನಿವೇಶಗಳು ಬದಲಾದಂತೆ ಅಂತಕ್ರಿಯೆಯ ಸ್ವರೂಪವೂ ಸಹ ಬದಲಾಗ್ತಾ ಹೋಗ್ತದ ರೂಪಗಳು ಬದಲಾಗ್ತಾ ಹೋಗ್ತವೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒನ್ ಐದನೇ ಒಂದು ಸಾಮಾಜಿಕ ಅಂತಕ್ರಿಯೆಯ ಲಕ್ಷಣ ಸಾಮಾಜಿಕ ಅಂತಕ್ರಿಯೆಯು ಪಾತ್ರಧಾರಿಗಳ ಸಮಾಜೋ ಆರ್ಥಿಕ ಹಿನ್ನೆಲೆಗೆ ಅನುಗುಣವಾದ ರೂಪ ತಿಳಿಯುತ್ತದೆ ಸಮಾಜ ಅಂದರೆ ಸಾಮಾಜಿಕ ಒಂದು ಏನಾದ್ರಿ ಆರ್ಥಿಕ ಹಿನ್ನೆಲೆಗೆ ಅನುಗುಣವಾಗಿ ರೂಪವನ್ನು ತಳ್ಳುವಂಥದ್ದು ಸಾಮಾಜಿಕ ಅಂತ್ಯಕ್ರಿಯೆ ಇದು ಪಾತ್ರಧಾರಿಗಳ ಪಾತ್ರಧಾರಿಗಳ ಸಾಮಾಜಿಕ ಆರ್ಥಿಕ ಹಿನ್ನೆಲೆಗೆ ಅನುಗುಣವಾಗಿ ತನ್ನ ಒಂದು ರೂಪವನ್ನು ತಾಳ್ತಾ ಹೋಗ್ತದೆ ತಳಿತಾ ಹೋಗ್ತದೆ ಅಂತೇಳಿ ಹೇಳ್ಬೋದು ಸಾಮಾಜಿಕ ಅಂತ್ಯಕ್ರಿಯೆ ಇದೊಂದು ಸಮಾಜದ ಮತ್ತು ಆರ್ಥಿಕ ಒಂದು ಇಟ್ಟುಕೊಂಡೇ ತನ್ನ ರೂಪವನ್ನು ತಾಳುವಂಥ ತಾಳುವಂಥದ್ದು ಅಂತೇಳಿ ಹೇಳ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಒನ್ ಒಂದು ಆರನೇ ಒಂದು ಸಾಮಾಜಿಕ ಅಂತಕ್ರಿಯೆಗಳ ಲಕ್ಷಣಗಳನ್ನು ನೋಡಿದಾಗ ಸಾಮಾಜಿಕ ಅಂತಕ್ರಿಯೆಗಳು ಸಾಮಾಜಿಕ ರಚನೆ ಮತ್ತು ಸಾಂಸ್ಕೃತಿಕ ಸ್ಥಿತಿಗತಿಗಳಿಗೆ ಒಳಪಟ್ಟಿರುತ್ತೇವೆ ಏನ್ರಿ ಸಾಮಾಜಿಕ ಅಂತಕ್ರಿಯೆಗಳು ಸಾಮಾಜಿಕ ರಚನೆ ಮತ್ತು ಸಾಮಾಜಿಕ ಈ ಒಂದು ಸಾಂಸ್ಕೃತಿಕ ಸ್ಥಿತಿಗತಿಗಳಿಗೆ ಒಳಪಟ್ಟಿರುತ್ತವೆ ಸಮಾಜದ ಒಂದು ರಚನೆ ಆಗಬೇಕಾದ್ರೆ ನಾವೆಲ್ಲರೂ ಒಂದು ಏನತ್ತರ ಒಂದು ಗೂಡಬೇಕಾದ್ರೆ ಅಲ್ಲಿ ಏನೈತ್ರಿ ಸೋಷಿಯಲ್ ಸ್ಟ್ರಕ್ಚರ್ ಮತ್ತು ಈ ಒಂದು ಸಾಂಸ್ಕೃತಿಕ ಸ್ಥಿತಿಗತಿಗಳಿಗೆ ಒಳಪಟ್ಟಿರುವಂಥದ್ದು ಸಾಮಾಜಿಕ ಅಂತಕ್ರಿಯೆಯಾಗಿದೆ ಅಂತೇಳಿ ಹೇಳ್ಬೋದು ಲಾಸ್ಟ್ ಒಂದು ಏಳನೇದು ಸಾಮಾಜಿಕ ಅಂತಕ್ರಿಯೆಯು ಸೂಕ್ಷ್ಮ ಸಂಕೀರ್ಣ ಮತ್ತು ಚಲನಶೀಲವಾಗಿರುತ್ತದೆ ಇದೇನಿದ್ರೆ ರೀ ಸೂಕ್ಷ್ಮವಾದ ವ್ಯವಸ್ಥೆ ಸಂಕೀರ್ಣವಾದ ವ್ಯವಸ್ಥೆ ಇದು ಒಂದು ಕಾಲದಿಂದ ಮತ್ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಚಲನಶೀಲವಾಗಿ ಒಂದೇನ ಒಂದು ಹೊರಡುವಂಥದ್ದು ಚಲಿಸುವಂಥದ್ದು ಅಂಥೇಳಿ ಹೇಳ್ಬೋದು ಸಾಮಾಜಿಕ ಅಂತಕ್ರಿಯೆಯು ಅತಿ ಸೂಕ್ಷ್ಮವಾಗಿ ಮತ್ತು ಸಂಕೀರ್ಣವಾಗಿ ಚಲನಶೀಲವಾಗಿ ಕಂಡು ಬರ್ತದೆ ಅಂತೇಳಿ ಹೇಳ್ಬೋದು ಈಗ ಈ ಒಂದು ಸಾಮಾಜಿಕ ಅಂತಕ್ರಿಯೆಯ ಮಹತ್ವ ಅನ್ನುವಂಥ ಕಾನ್ಸೆಪ್ಟು ನೋಡುವಂಥದ್ದು ಸಾಮಾಜಿಕ ಅಂತಕ್ರಿಯೆಯ ಮಹತ್ವ ನಮ್ಮ ಶಿಲಾಬಸ್ ಸಿಗಿಲ್ಲ ಆದರೂ ಸಹ ನಮಗೆ ಈ ಒಂದು ತ್ರೀ ಪಾಯಿಂಟ್ ಒನ್ನಲ್ಲಿರುವಂಥದ್ದು ಏನಂದರೆ ಸಾಮಾಜಿಕ ಅಂತಕ್ರಿಯೆಯ ಮೀನಿಂಗ್ ಆ್ಯಂಡ್ ಕ್ಯಾರೆಕ್ಟರ್ಸ್ ಆಫ್ ಸೋಷಿಯಲ್ ಇಂಟ್ರ್ಯಾಕ್ಷನ್ ಏನ್ರಿ ಸಾಮಾಜಿಕ ಅಂತಕ್ರಿಯೆಯ ಅರ್ಥ ವಿವರಣೆ ಅದರ ಒಂದು ಲಕ್ಷಣಗಳು ಅಂತೇಳಿ ತ್ರೀ ಪಾಯಿಂಟ್ ಒನ್ನಲ್ಲಿದೆ ಅದರ ಹೆಚ್ಚಿನ ಮಾಹಿತಿಗಾಗಿ ನಾವು ಸಾಮಾಜಿಕ ಅಂತ್ಯಕ್ರಿಯೆ ಮಹತ್ವವನ್ನು ನೋಡ್ತಾ ಹೋಗೋಣ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಇಂಟ್ರಾಕ್ಷನ್ ಇದರ ಒಂದು ಮಹತ್ವ ಏನಪ್ಪ ಅಂದರೆ ಇಬ್ಬರು ಅಥವಾ ಹೆಚ್ಚು ಜನರ ಮಧ್ಯದಲ್ಲಿಯೇ ಮಧ್ಯದಲ್ಲಿಯ ಅಂತ್ಯಕ್ರಿಯೆಯು ಅಂತ್ಯಕ್ರಿಯೆಯ ಮೂಲಕ ಇಡೀ ಸಾಮಾಜಿಕ ರಚನೆಯು ರೂಪು ಇಬ್ಬರು ಮತ್ತು ಹೆಚ್ಚು ಜನರ ಮಧ್ಯದಲ್ಲಿ ಅಂತ್ಯಕ್ರಿಯೆ ನಡೆದರೆ ಅದರ ಮೂಲಕ ಇಡೀ ಸಾಮಾಜಿಕ ರಚನೆ ರೂಪುಗೊಳ್ಳುವಂಥದ್ದು ನೆಕ್ಸ್ಟ್ ಒನ್ ಎರಡನೇದು ಸಾಮಾಜಿಕ ಅಂತ್ಯಕ್ರಿಯೆಯ ಮೂಲಕ ಜನರು ಹೊಸ ಮುಂಬರುವ ಸಾಮಾಜಿಕ ಸಂದರ್ಭ ಸನ್ನಿವೇಶಗಳನ್ನು ವ್ಯಾಖ್ಯಾನಿಸಬಲ್ಲ ಶಕ್ತಿ ಸಂಪಾದಿಸಬಲ್ಲವರಾಗಬಹುದು ಏನ್ರಿ ಇವನ ಸಾಮಾಜಿಕ ಅಂತಕ್ರಿಯೆಯ ಮೂಲಕ ಜನರು ಹೊಸ ಹೊಸ ರೀತಿಯಾದಂಥ ಒಂದು ಸಿಚುವೇಶನ್ಗಳನ್ನು ಸಂದರ್ಭಗಳನ್ನು ಸನ್ನಿವೇಶಗಳನ್ನು ಒಂದೇನಿರಿ ವ್ಯಾಖ್ಯಾನಿಸಬಲ್ಲರು ಅಂತ ಹೇಳ್ತಾರ ಮೂರನೇದು ಸಾಮಾಜಿಕ ಅಂತ್ಯಕ್ರಿಯೆಯು ಪ್ರಭಾವನ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಏನ್ರಿ ಇದೊಂದು ಪ್ರಭಾವಿತವಾಗಿ ಅಥವಾ ಪ್ರಭಾವ ನಿರ್ವಹಣ ಸಾಧನವಾಗಿ ಕಾರ್ಯನಿರ್ವಹಿಸುವಂಥದ್ದು ಸಮಾಜದಲ್ಲಿ ನೆಕ್ಸ್ಟ್ ಒಂದು ನಾಲ್ಕನೇದು ಸಾಮಾಜಿಕ ಅಂತಕ್ರಿಯೆಯ ಮೂಲಕವೇ ಜನರು ಇತರರಿಂದ ಏನು ಮತ್ತು ಸ್ವಂತ ತಮ್ಮಿಂದ ಇತರರು ಏನನ್ನು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ ಸಾಮಾಜಿಕ ಅಂತಕ್ರಿಯೆ ಒಬ್ಬರಿಂದ ಮತ್ತೊಬ್ಬರು ಏನನ್ನ ನಿರೀಕ್ಷಿಸಬಹುದು ಏನನ್ನ ಪಡೆಯಬಹುದು ಅನ್ನೋದಕ್ಕೆ ಒಂದೇ ತಿಳಿದುಕೊಳ್ಳಾಗ ಸಹಾಯಕವಾಗ್ತದೆ ಅಂತೇಳಿ ಹೇಳ್ಬೋದು ಅದೇ ರೀತಿಯಾಗಿ ಐದನೇ ಒಂದು ಸಾಮಾಜಿಕ ಅಂತಕ್ರಿಯೆಯ ಮಹತ್ವವನ್ನು ನೋಡಿದಾಗ ಸಾಮಾಜಿಕ ಅಂತಕ್ರಿಯೆಯು ಮಾಹಿತಿ ವಿನಿಮಯವನ್ನು ಒಳಗೊಂಡಿರುತ್ತದೆ ಏನ್ರಿ ಸಾಮಾಜಿಕ ಅಂತಕ್ರಿಯೆ ಅನ್ನುವಂಥದ್ದು ಇದು ಇನ್ಫಾರ್ಮೇಷನ್ ವಿನಿಮಯ ಒಂದೇನಿದ್ರಿ ವಿನಿಮಯವನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಅದು ಜನರ ಜನರು ಬೇರೆಯವರೊಂದಿಗೆ ಕೂಡಿ ಬಾಳಲು ಸಹಾಯ ಮಾಡುತ್ತದೆ ಏನ್ರಿ ಸಾಮಾಜಿಕ ಅಂತಕ್ರಿಯೆ ಒಬ್ಬರು ಮತ್ತು ಮತ್ತೊಬ್ಬರು ಕೂಡಿ ಬಾಳಕ ಸಹಾಯ ಆಗ್ತದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಒಂದು ಆರನೇದು ಮಹತ್ವವನ್ನು ನೋಡಿದಾಗ ಸಮಾಜ ಮುಂದುವರಿಯಲು ಸಾಮಾಜಿಕ ಅಂತಕ್ರಿಯೆಯು ಸಹಾಯ ಮಾಡುತ್ತದೆ ಏನ್ರೀ ಸಮಾಜ ಮುಂದುವರಿಬೇಕಾದ್ರೆ ಸಾಮಾಜಿಕ ಅಂತಕ್ರಿಯೆ ಏನೈತ್ರಿ ಸಹಾಯ ಮಾಡ್ತದೆ ವ್ಯಕ್ತಿ ಸಮೂಹ ಮತ್ತು ಸಮಾಜಗಳ ಮಧ್ಯದ ಸಂಬಂಧವಿಲ್ಲದ ಸಮಾಜ ಇರಲು ಮುಂದುವರಿಯಲು ಸಾಧ್ಯವಿಲ್ಲ ಏನ್ರಿ ವ್ಯಕ್ತಿಗಳು ಸಮಾಜದಲ್ಲಿ ಇರಲೇಬೇಕು ಸಮಾಜದ ಮೇಲೆ ಅಲ್ಲಿ ವ್ಯಕ್ತಿಗಳು ಇರಲೇಬೇಕು ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತದೆ ಲಾಸ್ಟ್ ಒಂದು ಮಹತ್ವವನ್ನು ನೋಡಿದಾಗ ಸಾಮಾಜಿಕ ಅಂತಕ್ರಿಯೆಯ ಮೂಲಕವೇ ಜನರ ಒಂದೇನತ್ರಿ ತಮ್ಮತನವನ್ನು ವ್ಯಕ್ತಿತ್ವವನ್ನು ಒಂದೇನ ರೂಪಿಸಿಕೊಳ್ಳಬ ರೂಪಿಸಿಕೊಳ್ಳಬಹುದು ವಿಕಸಿತಗೊಳಿಸಿಕೊಳ್ಳಬ ಕೊಳ್ಳಬಹುದು ಮತ್ತು ಸ್ವತತ್ವದ ಸೆಲ್ಫ್ ಅನ್ನುವಂಥ ಒಂದು ಏನರೀ ಬೆಳವಣಿಗೆಯನ್ನು ನಾನು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಸೆಲ್ಫ್ ಅನ್ನುವಂಥ ಸ್ವತತ್ವವನ್ನು ಬೆಳವಣಿಗೆಗೆ ಸಮಾಜದಲ್ಲಿ ಮಾತ್ರ ಸಾಧ್ಯ ಇವನು ಸಾಮಾಜಿಕ ಅಂತಕ್ರಿಯೆಯ ಮೂಲಕ ಸ್ವತತ್ವ ಅನ್ನುವಂಥ ವ್ಯವಸ್ಥೆಯನ್ನು ಏನೈತ್ರಿ ರೂಢಿಪಡಿಸ್ಕೊಳ್ಬೋದು ಅದನ್ನು ಬೆಳೆಸಿಕೊಳ್ಳಬಹುದು ಇಂಥ ಎಲ್ಲ ಒಂದು ಏಳು ಸಮಾಜ ಸಾಮಾಜಿಕ ಅಂತಕ್ರಿಯೆಯ ಮಹತ್ವವನ್ನು ನೋಡಿದಾಗ ಸಾಮಾಜಿಕ ಅಂತಕ್ರಿಯೆಯು ಎಷ್ಟರ ಮಟ್ಟಿಗೆ ನಮಗೆ ಅನುಕೂಲಕರವಾಗಿದೆ ಇದರ ಒಂದು ಉಪಸಮರವನ್ನು ನೋಡಿದಾಗ ಸಾಮಾಜಿಕ ಅಂತಕ್ರಿಯೆ ಅನ್ನುವಂಥದ್ದು ಸಮಾಜದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಮಾನವರಿಗೆ ಒಂದು ಸವ್ಯವಸ್ಥಿತವಾಗಿ ಅನುಕೂಲಕರವಾದಂಥ ಒಂದು ಮಾಹಿತಿಯನ್ನು ಒಂದು ವ್ಯವಸ್ಥೆಯನ್ನು ಒದಗಿಸಿಕೊಡ್ತದ ಅಂತೇಳಿ ಹೇಳ್ಬೋದು ಇದು ತ್ರೀ ಪಾಯಿಂಟ್ ಒನ್ ಈ ಒಂದು ಸಾಮಾಜಿಕ ಅಂತಕ್ರಿಯೆಗಳ ಅರ್ಥ ವಿವರಣೆ ಅದರ ಒಂದು ಲಕ್ಷಣಗಳನ್ನು ನಾವು ನೋಡಿದ್ದೀವಿ ಇದರಲ್ಲಿ ಯಾವುದೇ ರೀತಿ ನಿಮಗೆ ಒಂದೇನಾದ್ರೆ ಡೌಟ್ಸ್ಗಳಿದ್ರೆ ನೇರವಾಗಿ ಕಾಲ್ ಮಾಡಿ ಒಂದೇನಿದ್ರೆ ಸಂಪರ್ಸಬಹುದು ವಿದ್ಯಾರ್ಥಿಗಳೇ ಧನ್ಯವಾದಗಳು